धारवाड महानगर जिला व्याप्तियल्लि प्रतियोंदु विधानसभा मतक्षेत्रदल्लि सरिसुमारु 10,000क्कू अधिक मतदाररन्न मतदाररर पट्टियिंद बिडलागिदे। बूथ लेवल आफीसर निंद हिडिकोंडु असेंब्ली रिटर्निंग आफीसर्वर्गु प्रतियोब्बरू भारतीय जनता पार्टिय हैंड इन ग्लव नल्लिदारे। पोलीस अधिकारीगळु कूड ई प्रोसेस नल्लि मतदाररर पट्टियिंद मतदाररन हेसरन्न अळिसलु अवर पात्रनु बहळ दोड्डदागिदे। प्रतियोंदु सर्वेगे ಈ ಪ್ರೈವೇಟ್ ಸರ್ವೆ ಏಜೆನ್ಸಿಯವರು ಪೊಲೀಸ್ ಅಧಿಕಾರಿಗಳಿಗೆ ಮಾಹಿತಿನ ನೀಡಿ ಸ್ವೀಕೃತಿ ಪತ್ರನ ಪಡೆದುಕೊಂಡು ಸರ್ವೆ ಮಾಡ್ತಾ ಇದ್ದಾರೆ। ಈ ಜಿಲ್ಲೆಯಲ್ಲಿ ಎಲ್ಲ ಸರ್ಕಾರಿ ಇನ್ಸ್ಟ್ರುಮೆಂಟ್ಗಳನ್ನ ಭಾರತೀಯ ಜನತಾ ಪಾರ್ಟಿಯವರು ದುರುಪಯೋಗ ಮಾಡಿಕೊಂಡು ಆಡಳಿತ ವಿರೋಧಿ ಇರುವಂತ ಮತದಾರರ ಹೆಸರನ್ನು ಪಟ್ಟಿಯಿಂದ ಕೈಬಿಡುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ। ಜನ ಇವರ ಪ್ರತಿದಿನ ದಿನ ಬಳಕೆ ವಸ್ತುವ ಬೆಲೆ ಜಾಸ್ತಿ ಆಗ್ತಾ ಇರುವುದರ ವಿರುದ್ಧ ಸುಗಮ ರಸ್ತೆ ಒಳ್ಳೆ ಗಟಾರು ನೀರು ಚರಂಡಿ ವ್ಯವಸ್ಥೆ ಸುದ್ದಿಲ್ಲ ಅಂತ ಹೇಳಿ ಜನ ಇವರ ವಿರುದ್ಧ ಧ್ವನಿ ಏರಿಸುವಂತ ಕಾಲದಲ್ಲಿ ಭಾರತೀಯ ಜನತಾ ಪಾರ್ಟಿ ಅವರಿಗೆ ಉಳಿದಿರುವಂತ ಕೊನೆಯ ಶಸ್ತ್ರ ಮತದಾರರ ಪಟ್ಟಿಯಿಂದ ಮತದಾರರ ಹೆಸರನ್ನು ಅಳುಕಿಸುವುದು। ಇದು ಮಾಡ್ತಾ ಇರೋದು ಪ್ರಜಾಪ್ರಭುತ್ವದ ಕಗ್ಗೊಲೆ। ಪ್ರತಿಯೊಬ್ಬ ಭಾರತ ದೇಶದ ಮತದಾರನ ಹಕ್ಕನ್ನು ಕಸ್ಕೊಳ್ಳುವಂತ ಪ್ರಯತ್ನ ಭಾರತೀಯ ಜನತಾ ಪಾರ್ಟಿ ಅವರು ಸರ್ಕಾರಿ ಸಂಸ್ಥೆಗಳನ್ನು ದುರುಪಯೋಗ ಮಾಡಿಕೊಂಡು ಮಾಡ್ತಾ ಇದ್ದಾರೆ। ಇವತ್ತು ನಾವು ಸಾಂಕೇತಿಕವಾಗಿ ಒಂದು ಸಂಸ್ಥೆ ವಿರುದ್ಧ ಪ್ರಕರಣ ದಾಖಲಿಸಿದ್ದೀವಿ। ನನ್ನ ಪ್ರಕಾರ 50-60 ಇಂತ ಏಜೆನ್ಸಿಗಳು ಹುಬ್ಬಳ್ಳಿ ಧಾರವಾಡನಲ್ಲಿ ಓಡಾಡಿ ಮತದಾರರ ಪಟ್ಟಿಯಿಂದ ಮತದಾರರನ್ನ ಡಿಲೀಟ್ ಮಾಡ್ತಾ ಇದ್ದಾರೆ। ಇನ್ನು 19 ದಿನ ಬಹಳ ಪ್ರಕರಣಗಳು ಹೊರಗೆ ಬರುತ್ತೆ। ಭಾರತೀಯ ಜನತಾ ಪಾರ್ಟಿ ಅವರೇ ಈಗಾದರೂ ಎಚ್ಚೆತ್ತುಕೊಳ್ಳಿ, ಅಭಿವೃದ್ಧಿಯತ್ತ ನಿಮ್ಮ ಮುಖ ಮಾಡಿ ಚುನಾವಣೆ ಗೆಲ್ಲಕ್ಕೆ ಎಲ್ಲ ಕಾರ್ಯತಂತ್ರನ ಪ್ರಜಾಪ್ರಭುತ್ವದ ವಿರುದ್ಧ ಮಾಡಬೇಡಿ। ನಮ್ಮ ತಮ್ಮ ಮುಖಾಂತರ ಹುಬ್ಬಳ್ಳಿ ಧಾರವಾಡ ಮಹಾನಗರ ಜನತೆಗೆ ಕೈ ಮುಗಿದು ಕೇಳ್ಕೊತೀನಿ। ನಿಮ್ಮನೆಗೆ ಯಾರಾದರೂ ಬಂದು ತಮ್ಮ ಎಪಿಕ್ ಐಡಿ ನಂಬರ್ ಇರ್ಬೋದು, ತಮ್ಮ ವೋಟರ್ ಐಡಿ ಸೀರಿಯಲ್ ನಂಬರ್ ಇರ್ಬೋದು, ಮತ್ತೊಂದು ಇನ್ನೊಂದು ಡೇಟಾ ಕೇಳಿದರೆ ಅವ್ರಿಗೆ ಕೊಡಬೇಡಿ। ನಿಮ್ಮ ಹಕ್ಕು, ನಿಮ್ಮ ವೋಟ್, ನೀವು ಬದಲಾವಣೆ ಮಾಡುವಂಥ ಬಯಸಿರೋ ಹಕ್ಕನ್ನು ನೀವು ಭಾರತೀಯ ಜನತಾ ಪಾರ್ಟಿಯವ್ರ ಕೈಯಲ್ಲಿ ಕೊಟ್ಟು ಸುಟ್ಕೋಬೇಡಿ। 100% ಚುನಾವಣೆ ಅಧಿಕಾರಿಗಳ ವಿರುದ್ಧ ದೂರು ಕೊಡ್ತೀವಿ।